ನಾವೆಲ್ಲರೂ ಸೇರಿ ಇಡೀ ದಿನ ಅವರ ಹಿಂದೆ ಬೀಳಬೇಕು ಅವರ ಮನಸ್ಸನ್ನ ಚಂಚಲಗೊಳಿಸಬೇಕು ಅವರ ಬಾಯಿಂದನೇ ಸುಳ್ಳು ಹೇಳಿಸಬೇಕು ವಿಘ್ನಗಳನ್ನು ಉಂಟು ಮಾಡಬೇಕು ವ್ರತಭಂಗ ಮಾಡಬೇಕು ಶ್ರೀಚಕ್ರ ಸ್ವರೂಪಿ ಶಿಶುವಿನ ಜನನಕ್ಕೆ ಜಾಜಿ ಅನರ್ಹಳಾಗ್ತಾಳೆ ಕಟ್ಕೊಂಡ ಮೇಲೆ ಅರಮನೆ ಕನಸು ಕಾಣಬಾರದು ಬೀದೇನೆ ಗತಿ ನೋಡ್ಶೇಕ್ರಿ ಚಪ್ಪಲಿ ನಮ್ಮನ್ನು ಹೊತ್ತುಕೊಂಡು ಊರೆಲ್ಲ ಸುತ್ತಬಹುದು ಆದರೆ ಇರೋ ಜಾಗ ಎಲ್ಲಿ ಹೇಳು ಹೊಸಲಿಂದ ಆಚರಣೆ ಗಂಡ ಹೆಂಡತಿ ಇಬ್ಬರು ಎಲ್ಲೋ ಹೊರಟಿರೋ ಹಾಗಿದೆ ರಣಬಿಸ್ಲು ಪಾಪ ನಡೆಯಕ್ಕಾಗಲ್ಲ ಅಲ್ಲಯ್ಯ ಜಗ್ಗಿ ಇವಳು ನಿನಗೆ ಸಂಬಂಧಿಕಳಲ್ವಾ ಹಾ 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 ನೀನಾದರೂ ಒಂದು ಮಾತು ಹೇಳಬಾರದಿತ್ತ ಶಾಸ್ತ್ರಿಗಳ ಮಗನೇ ಮದುವೆ ಆಗು ಬಂಗಾರಿ ಜೊತೆ ಬೇಡ ಅಂತ ಹೇಗೋ ಮದುವೆ ಆಗ್ಬಿಟ್ಲು ಈಗ ನೋಡು ಪರಿಸ್ಥಿತಿ ಹೇಗಿದೆ ಅಂತ ಕಾಲ್ ನಡಗೆಯಲ್ಲಿ ಅದು ಉರಿ ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಿದಾಳೆ ಇದೆಲ್ಲ ಬೇಕಿತ್ತ ಇವಳಿಗೆ ನನ್ನನ್ನ ಏನಾದರೂ ಮದುವೆ ಆಗಿದ್ದಿದ್ರೆ ಕಾರಲ್ಲಿ ಓಡಾಡಿಸ್ತಿದ್ದೆ ರಾಣಿ ತರ ನೋಡ್ಕೋತಿದ್ದೆ ತಾನಾಗೆ ಬಂದ ಅವಕಾಶನ ಹೇಗೆ ಕಳ್ಕೊಂಡ್ಲು ನೋಡು ಇವಳು ನೋಡು ಪಟ್ಟದ ಗೊಂಬೆ ತರ ಇದ್ದಾಳೆ ಇವನು ದೃಷ್ಟಿ ಗೊಂಬೆ ಅದ ಹೇಗೆ ನನ್ನಂತವನ ಧಿಕ್ಕರಿಸಿ ಇಂತವನ ಜೊತೆ ಮದುವೆ ಆದ್ಲು ಅಯ್ಯೋ ನೀವು ಬಿಡಿ ಈಗಿನ ಕಾಲದ ಹುಡುಗಿಯರಿಗೆ ಒಳ್ಳೆ ಅಭಿರುಚಿ ಇದ್ರೆ ತಾನೇ ಯಾರು ಯಾರು ಕೆಲಸಕ್ಕೆ ಬರದವರ ಜೊತೆ ಓಡೋಗಿ ಮದುವೆ ಆಗೋದೇ ಒಂದು ಶೋಕ ಆಗಿಬಿಟ್ಟಿದೆ ಇವರಿಗೆ ಆದರೂ ಜಾಜಿಗೆ ಇಂತ ಕಳಪೆ ಅಭಿರುಚಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಜಗ್ಗಿ ನೀವು ಹೇಳೋದು ಅಕ್ಷರ ಸಹ ಸತ್ಯ ಆ ಪೆದ್ದ ಬಂಗಾರಿ ಇಷ್ಟು ಜಾಣತನದಿಂದ ವರ್ತಿಸೋದಕ್ಕೆ ಏಕ ಸಾಧ್ಯ ಅಲ್ಲೇ ಅಲ್ಲೇ ಇರೋದು ತಂತ್ರ ಬೆಂಕಿ ಉಂಡೆ ಅಂತ ಜಾಜಿ ತಣ್ಣಗಾಗ್ತಳೆ ಬುದ್ಧಿಗೇಡಿ ಅಂತ ಆ ಬಂಗಾರಿ ಜಾಣತನದಿಂದ ಮಾತಾಡ್ತಾನೆ ನಮ್ಮ ಪ್ರಯತ್ನ ಹಾಳಾಗುತ್ತೆ ಇದರಲ್ಲಿ ಏನೋ ನಿಗೂಢತೆ ಇದೆ ಅವರು ವ್ರತಭಂಗ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಸೂರ್ಯಾಸ್ತ ಆಗ್ತಾ ಇದೆ ಇಲ್ಲಿಗೆ ಈ ದಿನ ಕಳೆದೋಯ್ತು ನಮ್ಮ ಮೊದಲನೇ ದಿನದ ಪ್ರಯತ್ನ ವಿಫಲ ಆಗಿ ಅವರ ವ್ರತ ಸಫಲ ಆಯಿತು ಅವ್ರಿಗೆ ವಾಕ್ ಶುದ್ಧಿ ಚಿತ್ತ ಶುದ್ಧಿ ಲಭಿಸ್ಬಿಡ್ತು ಮೊದಲನೇ ದಿನನೇ ಸೋಲು ಯೋಚನೆ ಮಾಡಬೇಡಿ ಗುರುಗಳೇ ಮುಗ್ದಿದ್ದು ಮೊದಲನೇ ದಿನ ಅಷ್ಟೇ ಮೊದಲನೇ ವ್ರತ ಏನಲ್ವಲ್ಲ ವಾಕ್ ಮತ್ತು ಚಿತ್ತ ಶುದ್ಧಿಯ ಈ ವ್ರತ ಎರಡು ಸೂರ್ಯಾಸ್ತಗಳವರೆಗೆ ಚಾಲ್ತಿಯಲ್ಲಿರುತ್ತೆ ಇನ್ನೂ ನಮಗೆ ಅವಕಾಶ ಇದೆ ನಾವು ಅದರಲ್ಲಿ ಯಶಸ್ವಿಯಾಗೋಣ ಯಾವುದೇ ಒಂದು ವ್ರತದಲ್ಲಿ ಅವರು ಸೋತರು
ಅವರ ಶುದ್ಧೀಕರಣ ಭಂಗಗೊಳ್ಳುತ್ತೆ. ಅಲ್ಲಿಗೆ ಜಾಜಿ ಆ ಮಹಾಶಕ್ತಿ ಗರ್ಭಧರಿಸಲು ವಿಫಲಳಾಗ್ತಾಳೆ. ಶ್ರೀಚಕ್ರಕ್ಕೆ ಅವಳು ಜನ್ಮ ಕೊಡೋದಿಕ್ಕೆ ಸಾಧ್ಯ ಆಗೋಲ್ಲ. ಆದರೆ ಅವರ ವ್ರತ ಕೆಡಿಸೋದು ಸುಲಭ ಅಲ್ಲ ಸೂರ್ಯಾಂಶು. ನಾಳಿನ ಸೂರ್ಯಾಸ್ತದೊಳಗೆ ಅವ್ರ ನೇಮ ಕೆಡಿಸ್ಬೇಕು. ಕೆಡಿಸೇ ಕೆಡಿಸ್ತೀವಿ. ನೋಡ್ದ್ಯಾ ಬಂಗಾರಿ, ಯಾವತ್ತೂ ನಮ್ಮ ಮನೆಗೆ ಬರ್ದಿರೋ ವಿರೂಪಾಕ್ಷ ಶಾಸ್ತ್ರಿಗಳು ಮನೆಗೆ ಬಂದು ನಿನ್ನನ್ನು ಬಾಯಿಗೆ ಬಂದಾಗೆಲ್ಲ ಅಂದ್ಬಿಟ್ರು. ಒಂದು ವೇಳೆ ನನ್ನ ತಾಳ್ಮೆ ಕಳ್ಕೊಂಡಾಗ ನೀನು ನನ್ನನ್ನು ತಡಿಲಿಲ್ಲ ಅಂದಿದ್ರೆ ನಮ್ಮ ವ್ರತ ಕೆಟ್ಟೋಗಿರ್ತಿತ್ತು. ಒಂದೊಂದ್ಸಲ ಶಾಸ್ತ್ರಿಗಳನ್ನ ನೋಡಿದ್ರೆ ನೀನು ಹೇಳಿದ್ದೆ ಸರಿ, ಅವ್ರನ್ನ ಯಾವತ್ತೂ ನಂಬಾರ್ದು ಅನ್ಸುತ್ತೆ. ಮತ್ತೊಂದ್ಸಲ ಇಲ್ಲ, ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅನ್ಸುತ್ತೆ. ಯಾವ್ದು ನಿಜಾನೋ ಯಾವ್ದು ಸುಳ್ಳೋ ಒಂದೂ ಅರ್ಥ ಆಗ್ತಿಲ್ಲ. ಇದೆಲ್ಲ ಅರ್ಥ ಆಗೋದಕ್ಕೆ ಏನಿದೆ ಜಾಜಿ, ಸುಂದ್ರಿನ ಕೊಂದವ್ರು ಅವರೇ. ಇವ್ರ ಸಂಚಿಂದಾನೆ ಸುಂದ್ರಿ ಬಲಿಯಾಗಿದ್ದು. ಕೊಲೆಗಾರರು ಅವರು. ಇವ್ರನ್ನ ಯಾವ ರೀತಿ ಒಳ್ಳೆಯವ್ರು ಅಂತ ಒಪ್ಕೋತೀಯಾ? ಅಷ್ಟಕ್ಕೂ ನಮ್ಮ ಮದುವೆಗೆ ಅಡ್ಗಾಲ ಆದವ್ರು ಯಾರು? ಇದೇ ಶಾಸ್ತ್ರಿಗಳು. ನಮ್ಮ ಮದುವೆ ಆದಮೇಲೆ ನಮ್ಮ ಕೆಲಸ ಕಿತ್ಕೊಂಡ್ರು. ಜಾಜಿಗೆ ಇನ್ನು ಮುಂದೆ ಈ ದೇವಸ್ಥಾನದಲ್ಲಿ ಕೆಲಸ ಇಲ್ಲ ಅಂತ ಹೇಳಿದೆ. ಅವಳಿಗೆ ಕೆಲಸ ಇಲ್ಲ ಅಂದಮೇಲೆ ನಿನಗೆ ಹೇಗೋ ಕೆಲಸ ಇರಕ್ಕೆ ಸಾಧ್ಯ? ನಾವು ಕಟ್ಕೊಂಡು ಜೋಪಡಿ ಕಿತ್ಕೊಂಡ್ರು. ಅದು ಅಲ್ಲದೆ ಮನೆಗೆ ಬಂದು ನಿಮ್ಮ ಅಪ್ಪನ ಹತ್ರ ಏನೇನೋ ಚಾಡಿ ಹೇಳಿದ್ರು. ಹೋಗ್ಲಿ, ಏನಾರು ಆಗಲಿ, ಹಿರಿಯರು ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಇವರಿಬ್ಬರಿಗೂ ಆಶ್ರಯ ಕೊಟ್ಟೆ. ಹೊಸದಾಗಿ ಮದುವೆ ಮಾಡಿಕೊಂಡಿದ್ದಾರೆ, ಪ್ರಸ್ತದ ಶಾಸ್ತ್ರ ಮಾಡಬೇಕಲ್ಲ ಅಂತ ಹೇಳಿ ಅದಕ್ಕೂ ಕೂಡ ನಾನು ಏರ್ಪಾಡು ಮಾಡಿದೆ. ಆದರೆ ಇವರಿಬ್ಬರು ಮನೆಯಿಂದ ಹೇಳದೆ ಕೇಳದೆ ಓಡ್ ಬಂದಿದ್ದಾರೆ. ಇಷ್ಟೆಲ್ಲ ಹೇಳದ್ಮೇಲೂ ಅವ್ರನ್ನ ಒಳ್ಳೆಯವರು ಅಂತ ಒಪ್ಕೋತೀಯ ಜಾಜಿ? ಆದರೆ ಈ ಊರ್ನವರೆಲ್ಲ ಅವ್ರನ್ನ ಎಷ್ಟು ನಂಬ್ತಾರಲ್ಲೋ. ಕೆಟ್ಟವರಿಗೆ ಕಣೆ ಈ ಜಗತ್ ಮಣೆ ಹಾಕೋದು, ಒಳ್ಳೆಯವರು ಬಡವರಿಗಲ್ಲ. ಸತ್ಯ ಧರ್ಮಕ್ಕೆ ಯಾವತ್ತೂ ಸೋಲಿಲ್ಲ ಕಣೋ ಬಂಗಾರಿ. ಈ ಜಗತ್ತು ಅಮ್ಮನವ್ರ ಸ್ವಾಧೀನದಲ್ಲಿರೋವರೆಗೂ ಮೋಸ ವಂಚನೆ ಕಪಟತೆಗೆ ಈ ಜಗತ್ತಲ್ಲಿ ಜಾಗ ಇರಲ್ಲ. ಆ ವಿರೂಪಾಕ್ಷ ಶಾಸ್ತ್ರಿಗಳು ನನ್ನ ಕಣ್ಮುಂದೇನೆ ನಿನ್ನನ್ನು ಎಷ್ಟೆಲ್ಲ ಬೈದ್ರು. ಯಾವುದೇ ಹೆಣ್ಣು ಅವಳ ಕಣ್ಮುಂದೇನೆ ಗಂಡನ ಬೈತಿದ್ರೆ ಸಹಿಸ್ಕೊಳ್ಳೋದಿಲ್ಲ. ಹಾಗೆ ನನಗೂ ಸಿಟ್ಟು ಬಂತು. ನೀನು ನನ್ನನ್ನು ತಡೆದೆ, ವ್ರತ ಕೆಡಲಿಲ್ಲ. ಆ ಚಂದ್ರಧಾರ ಬಂದು ನೀನು ಕೆಲಸದಾಗ ನನಗೆ ಎಷ್ಟು ಕೋಪ ಬಂತು ಗೊತ್ತಾ? ನೀನು ತಡಿಲಿಲ್ಲ ಅಂದ್ರೆ ಅಷ್ಟೇ. ಮತ್ತೆ ಆ ವಿರೂಪಾಕ್ಷ ಶಾಸ್ತ್ರಿಗಳು ಚಂದ್ರಧರಂಗೆ ನಾವು ವ್ರತ ಮಾಡ್ತಿರೋ ವಿಚಾರ ಹೇಗೆ ಗೊತ್ತು? ಅವ್ರು ಯಾಕೆ ನಮ್ಮ ವ್ರತನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ವಿಧಿ ಕಣೋ ಬಂಗಾರಿ, ಈ ವ್ರತದ ಬಗ್ಗೆ ನನಗೆ ನಿನಗೆ ಮೇಷ್ಟ್ರಮ್ಮಂಗೆ ಮಾತ್ರ ಗೊತ್ತಿರೋದು. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಆದರೆ ವಿಧಿ ಅವ್ರ ಕೈಲಿ ಹೀಗೆಲ್ಲ ಆಡಿಸ್ತಿದೆ. ವಿಧಿ ನಮ್ಮನ್ನು ಪರೀಕ್ಷೆ ಮಾಡ್ತಿದೆ, ಕೆರಳಿಸೋದಕ್ಕೆ ನೋಡ್ತಿದೆ. ಆದರೆ ನಾವು ಯಾವುದೇ ಕಾರಣಕ್ಕೂ ವಿಚಲಿತರಾಗಬಾರ್ದು, ವ್ರತನ ಮುರಿಬಾರ್ದು. ಗೊತ್ತಾಯ್ತಾ? ವಾಕ್ ಶುದ್ಧಿ ಮತ್ತು ಚಿತ್ತಶುದ್ಧಿ ವ್ರತ ಮುಂದಿನ ಸೂರ್ಯಾಸ್ತದವರೆಗೂ ಇರುತ್ತೆ. ಅಷ್ಟರಲ್ಲಿ ನಮಗೆ ಯಾವ ತಡೆಗಳು ಬೇಕಾದರೂ ಬರ್ಬೋದು. ಆದರೆ ನಾವು ಹುಷಾರಾಗಿರಬೇಕು. ತುಂಬ ಚೆನ್ನಾಗಿದೆ ಜಾಜಿ, ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ನೀವೇ ತಗೋ. ನನಗೆ ಬೇಡ, ನೀವು ತಗೊಳ್ಳಿ. ಜಾಜಿ ಇನ್ನೂ ಪಾಯಸ ಕುಡ್ದಿಲ್ಲ ಅಂತ ಅನ್ಸತ್ತೆ. ಜಾಜಿ ತಗೋ. ಆ ಬೇರ್ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಜಾಜಿಗೆ ಸೀರೆ ಬಳೆಗಳ ಮೇಲೆ ಮೋಹ ಬರಬೇಕಾಗಿತ್ತಲ್ವಾ?